ಹೋಗಿದ್ದೆ, ನಮ್ಮನ್ನು ಒಳಗೆ ಬಿಡಲಿಲ್ಲ, ಈ ರೀತಿ ಸಚಿವರು ಮನೆಗೂ ಬಿಡಲಿಲ್ಲ, ಅವ್ರಿಗೆ ಸರಿಯಾಗಿ ಮಾತಾಡಿಸ್ಲಿಲ್ಲ ಅನ್ನುವಂಥದ್ದು ಏನಿದೆ ಅಲ್ಲ, ನೇರವಾಗಿ ಅವ್ರದ್ದು ಪಾತ್ರ ಇಲ್ಲಿ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇದು ನಿಷ್ಪಕ್ಷವಾದ ತನಿಖೆ ಆಗಬೇಕಾದ್ರೆ ಇವೆಲ್ಲ ಪ್ರಭಾವದ ಹಿನ್ನೆಲೆಯಲ್ಲಿ ಆಗ್ತಾ ಇಲ್ಲ. ಪೊಲೀಸರು ಒತ್ತಡದಲ್ಲಿದ್ದಾರೆ, ಯಾವ ಅಧಿಕಾರಿಗಳು ಇಲ್ಲೇ ನಿರ್ಭಯವಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿವರೆಗೆ ನೋಡಿ, ನಾವು ಎಲ್ಲೇ ಸಣ್ಣ ಪುಟ್ಟ ಘಟನೆ ಆದಾಗ, ಎಲ್ಲೇ ಮತ್ತೊಂದು ದೊಡ್ಡ ಘಟನೆ ಆದಾಗ ಸದ್ಯಕ್ಕೆ ಇವನ್ ಮರ್ಡರ್ ಆದಾಗ ಇಮಿಡಿಯೇಟ್ ಒಂದು ಎರಡು ದಿವಸದಲ್ಲೇ ಅರೆಸ್ಟ್ ಮಾಡ್ತಾರೆ. ಈ ಒಂದು ವಾರ ಆದರೂ ಅರೆಸ್ಟ್ ಮಾಡಿಲ್ಲ ಅಂತಂದರೆ, ಅಂದರೆ ಇಲ್ಲಿ ಪೊಲೀಸ್ ಕಮಿಷನರ್ ನಾನು ಒತ್ತಾಯ ಮಾಡ್ತೇನೆ, ನಾನು ಇಲ್ಲಿ ಪೊಲೀಸ್ ಅಧಿಕಾರಿಗೂ ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ತಕ್ಷಣ ಮೊದಲು ಪ್ರೇಮ ಪೈಸೆ ಮೊದಲು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ರಿ ಅವ್ರನ್ನ. ಆವಾಗ ನಿಮ್ಮ ಸರ್ಕಾರದ ಒಂದೇನು ಕೆಪಾಸಿಟಿ ಏನದ ನಿಮಗೆ ಗುರುತಾಗ್ತದೆ. ಇಲ್ಲಿಕ್ಕಂದ್ರೆ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತಾ ಇದೆ. ಒಂದು ಕಡೆ ಅವರು ಎಂಟಿಸ್ಪೇಟ್ರಿ ಬೇಲ್ ಹಾಕ್ತಾರೆ, ಎಂಟಿಸ್ಪೇಟ್ರಿ ಬೇಲ್ ಹಾಕಿ ಕೋರ್ಟ್ನಲ್ಲಿ ಹಿಯರಿಂಗ್ ಬರಬೇಕು, ಹಿಯರಿಂಗ್ ಬಂದು ಅಲ್ಲಿ ಬೇಲ್ ಆಗಬೇಕು, ಹೊರಗಡೆ ಬರಬೇಕು. ಇದೇ ಒಂದು ಕಾರಣ ಸಲುವಾಗಿ ಇಲ್ಲಿವರೆಗೆ ಪೊಲೀಸರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ, ಇವತ್ತು ಈ ರೀತಿಯಾದಂಥ ಮುಂದುವರಿಕೆ, ಈ ರೀತಿಯಾದಂಥ ನಿಮ್ಮ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆಲ್ಲ, ಆರೋಪಿಗಳ ರಕ್ಷಣೆ ಮಾಡುವಂಥದ್ದು, ಇದು ಮಂತ್ರಿಗಳ ಪ್ರಭಾವದಿಂದ ಇದು ರಕ್ಷಣೆ ಆಗ್ತದೆ, ರಾಜ್ಯ ಸರ್ಕಾರದ ಪ್ರಭಾವದಿಂದ ಇದು ರಕ್ಷಣೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಒತ್ತಾಯ ಮಾಡ್ತೀನಿ, ಗೃಹಮಂತ್ರಿಗೂ ಒತ್ತಾಯ ಮಾಡ್ತೀನಿ, ಇದನ್ನು ನಿಜವಾಗಿ ಇಂಪಾರ್ಶಿಯಲ್ ಆಗಿ ತನಿಖೆ ಆಗಬೇಕು. ಇಂಥವೆಲ್ಲ ಘಟನೆ ನಡೆದಾಗ ನಾವು ಹೇಳ್ತೀವಿ, ಮೊದಲು ಹೇಳಿದ್ರೆ ಸಿ ಬಿ ಐ ತನಿಖೆ ಆಗಬೇಕಂತೇಳಿ, ಅಂದರೆ ಇಂಪಾರ್ಶಿಯಲ್ ಆಗೋ ಸಲುವಾಗಿ ಸಿ ಬಿ ಐಗೆ ಒಂದು ಕ್ರೆಡಿಬಿಲಿಟಿ ಇದೆ, ಸಿ ಬಿ ಐ ಅದ್ರ ಸಲುವಾಗಿ ಸಿ ಬಿ ಐ ಕೊಡ್ರಿ ಅಂತ ಹೇಳ್ತೀವಿ. ಆದರೆ ಇವ್ರಿಗೆ ಸಿ ಬಿ ಐ ಕೊಡೋದಂದ್ರೆ ಹೆದರಿಕೆ ರಾಜ್ಯ ಸರ್ಕಾರಕ್ಕೆ.